ನಮಸ್ಕಾರ ನ್ಯೂಸ್ ಅಲರ್ಟ್ಗೆ ಸ್ವಾಗತ. ನಾನು ಸೈಯದ್ ಹಿದಾಯತ್. ಮೊದಲನೆಯ ನೆಲೆಯಲ್ಲಿ ಗೋ ಕೊರೋನಾ ಗೋ ಫೇಮಸ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಕೊರೋನಾ ಎರಡನೇ ಅಲೆಯಲ್ಲೂ ಜನರು ಚಿತ್ರ ವಿಚಿತ್ರ ಘೋಷಣೆಗಳನ್ನು ಹುಟ್ಟು ಹಾಕಲು ಆರಂಭಿಸಿದ್ದು, ಈ ಬಾರಿ ಓಂ ಕರೋನಾ ಭಾಗ್ ಸ್ವಾಹ ವಿಶೇಷವಾಗಿ ವೈರಲ್ ಆಗಿದೆ. ಅಂದ ಹಾಗೆ ಮಂತ್ರವಾದಿಯ ರೀತಿಯಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿಯೊಬ್ಬ ಹೋಮ ಹಾಕಿಕೊಂಡು ಕುಳಿತಿದ್ದಾನೆ. ಆತ ಏನೇನೋ ಮಂತ್ರಗಳನ್ನು ಹೇಳ್ತಿದ್ದಾನೆ. ಆತ ಎದುರಿನಲ್ಲಿ ಕುಳಿತಿರುವ ಜನರು ಓಂ ಕರೋನಾ ಭಾಗ್ ಸ್ವಾಹ ಅಂತ ಜಪಿಸುತ್ತಿದ್ದಾರೆ. ಸದ್ಯ ಇಂಥದ್ದೊಂದು ವಿಚಿತ್ರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ಕೊರೋನಾ ನಿಯಂತ್ರಣಕ್ಕೆ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಎರಡನೇ ಅಸ್ತ್ರ ಇರೋದು, ಜನರು ಮನೆಯಿಂದ ಹೊರಬಾರದೆ ಕೊನೆಯ ಕೊರೋನಾ ನಿಯಮಗಳನ್ನು ಪಾಲಿಸಿದರೆ ಸೋಂಕು ನಿಯಂತ್ರಣ ಸಾಧ್ಯ ಅಂತ ವೈದ್ಯಕೀಯ ವಲಯದವರು ಹೇಳ್ತಾ ಇದ್ದಾರೆ. ಆದರೆ ಅದರ ಮಧ್ಯೆ ಇಂತಹ ಚಿತ್ರ ವಿಚಿತ್ರ ಘಟನೆಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಲಾಕ್ಡೌನ್ ವಿಸ್ತರಣೆ ಕುರಿತಂತೆ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಬಿಎಸ್ ಯಡಿಯೂರಪ್ಪ ಮಹತ್ವದ ಸಭೆ ನಡೆಸಲಿದ್ದಾರೆ. ಮುಂದಿನ ಎರಡು ವಾರಗಳ ಕಾಲ ಲಾಕ್ಡೌನ್ ಮುಂದುವರೆಸುವುದು ಬಹುತೇಕ ಖಚಿತ ಅಂತ ಮಾಹಿತಿ ಹೊರಬಿದ್ದಿದೆ. ಸದ್ಯ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಕೋವಿಡ್ ನಿಯಂತ್ರಣ ಕಾರ್ಯಗಳ ಜವಾಬ್ದಾರಿ ಪಡೆದಿರುವ ಡಿಸಿಎಂ ಅಶ್ವಥ್ ನಾರಾಯಣ್, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಅರವಿಂದ ಲಿಂಬಾವಳಿ, ಆರ್ ಅಶೋಕ್, ಡಾಕ್ಟರ್ ಸುಧಾಕರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಯಡಿಯೂರಪ್ಪ ಸಭೆ ನಡೆಸಲಿದ್ದಾರೆ. ಸಭೆಯ ಬಹುಮುಖ್ಯ ಉದ್ದೇಶ ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರೆಸಬೇಕಾ ಬೇಡವಾ ಅನ್ನೋದರ ಬಗ್ಗೆ ಇದೆ. ಸೊ ಒಂದು ವೇಳೆ ಮುಂದುವರೆಸಬೇಕು ಅನ್ನೋದಾದರೆ ಎಷ್ಟು ದಿನ ಎನ್ನುವ ಕುರಿತು ಸಮಾಲೋಚನೆ ನಡೆಯಲಿದೆ. ಈ ಸಂಬಂಧ ಸಿಎಂ ಬಿಎಸ್ ಯಡಿಯೂರಪ್ಪ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಅಭಿಪ್ರಾಯವನ್ನು ಪಡೆಯಲಿದ್ದಾರೆ. ಈಗಾಗಲೇ 14 ದಿನಗಳ ಮೊದಲ ಲಾಕ್ಡೌನ್ ಜಾರಿಯಲ್ಲಿದ್ದು ಅದು ಮೇ 24ಕ್ಕೆ ಕೊನೆಗೊಳ್ಳಲಿದೆ. ಸದ್ಯ ಕೋವಿಡ್ ಸಂಪೂರ್ಣ ನಿಯಂತ್ರಣಕ್ಕೆ ಬಾರದೇ ಇದ್ದರೂ ಹರಡುವ ತೀವ್ರತೆಯಲ್ಲಿ ನಿಯಂತ್ರಣ ಸಾಧಿಸೋದರಲ್ಲಿ ಯಶ ಕಂಡಿದೆ. ಸೋಂಕಿನ ಪ್ರಮಾಣ ಇಳಿಕೆಯತ್ತ ಮುಖ ಮಾಡಿದೆ. ಆದರೆ ಬೆಂಗಳೂರು ನಗರ ಸುಧಾರಣೆ ಕಂಡರೂ ಜಿಲ್ಲಾ ಕೇಂದ್ರಗಳಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಹೀಗಾಗಿ ಕೋವಿಡ್ ಚೈನ್ ಲಿಂಕ್ ಮುರಿಯಲು ಮತ್ತೆ 2 ವಾರಗಳ ಲಾಕ್ಡೌನ್ ವಿಸ್ತರಣೆ ಅನಿವಾರ್ಯ ಅಂತ ಅಧಿಕಾರಿಗಳು ಹಾಗೂ ಸಚಿವರು ಸಿಎಂಗೆ ಅಭಿಪ್ರಾಯ ಸಲ್ಲಿಸಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಜೂನ್ 7ರವರೆಗೂ ಲಾಕ್ಡೌನ್ ವಿಸ್ತರಣೆ ಮಾಡಲಾಗುತ್ತೆ ಅಂತ ಇನ್ಸೈಡ್ ಇನ್ಫಾರ್ಮೇಶನ್ ಇದೆ. ಉಚಿತ ಭವಿಷ್ಯ, ಖಚಿತ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್. ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ಲೈಂಗಿಕ ಸಮಸ್ಯೆ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ಪ್ರೇಮದಲ್ಲಿ ಮೋಸ, ಶತ್ರುನಾಶ, ಶತ್ರುವಶ, ಮಾಟ ಮಂತ್ರ, ವಾಮಾಚಾರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9945814147. ಕೊರೋನಾ ಲಸಿಕೆಯನ್ನ ಅಕ್ರಮವಾಗಿ ಮಾರಾಟ ಮಾಡಲು ಹೋಗಿ ವೈದ್ಯನೊಬ್ಬ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು ಆಕೆಯನ್ನ
ಸೇರಿ ಇಬ್ಬರನ್ನ ಬೆಂಗಳೂರಿನ ಪೊಲೀಸರು ಬಂಧಿಸಿದ ಬೆನ್ನಲ್ಲೇ ಈ ವೈದ್ಯ ಬಳಿ ವ್ಯಾಕ್ಸಿನ್ ಹಾಕಿಸಿಕೊಂಡವರಿಗೆ ಶಾಕಿಂಗ್ ನ್ಯೂಸ್ ಬಂದಿದೆ. ವ್ಯಾಕ್ಸಿನ್ ಹಾಕಿಸಿಕೊಂಡು ಸೇಫ್ ಆದ್ವಿ ಅಂದುಕೊಂಡವರಿಗೆ ಡಿಸಿಪಿ ಹೇಳಿಕೆ ಟೆನ್ಷನ್ ತರಿಸಿದೆ. ಅಂದ ಹಾಗೆ ಬೆಂಗಳೂರಿನ ಮಂಜುನಾಥ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಡಾಕ್ಟರ್ ಪುಷ್ಪಿತಾ ಮತ್ತು ಈಕೆಯ ಸಹಾಯಕಿ ಪ್ರೇಮ ಇಬ್ಬರು ವ್ಯಾಕ್ಸಿನ್ ದಂಧೆಯಲ್ಲಿ ತೊಡಗಿದ್ರು. ಪಿಎಚ್ಸಿಗೆ ಬರ್ತಾ ಇದ್ದ ಲಸಿಕೆಯನ್ನ ಕದ್ದು ಪ್ರಮೀಳಾ ಮನೆಯಲ್ಲಿ ಅಕ್ರಮವಾಗಿ ದಾಸ್ತಾನು ಇರಿಸುತ್ತಿದ್ದ ಪುಷ್ಪಿತಾ ಬಳಿಕ ಅದನ್ನ ತಲಾ 500 ರೂಪಾಯಿ ಪಡೆದು ಜನರಿಗೆ ಹಾಕ್ತಾ ಇದ್ರು. ಕೊರೋನಾ ಲಸಿಕೆ ಅಕ್ರಮವಾಗಿ ಮಾರಾಟ ಮಾಡುತ್ತಿರುವಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಕೈಗೆ ಇಬ್ಬರು ಸಿಕ್ಕಿಬಿದ್ದಿದ್ದಾರೆ. ಇನ್ನು ವೈದ್ಯೆ ಪುಷ್ಪಿತಾ ಅಕ್ರಮವಾಗಿ 53 ಜನಕ್ಕೆ ವ್ಯಾಕ್ಸಿನ್ ನೀಡಿರೋದು ಅಧಿಕೃತವಾಗಿ ಬೆಳಕಿಗೆ ಬಂದಿದೆ. ತಲಾ 500 ರೂಪಾಯಿ ಪಡೆದು ವ್ಯಾಕ್ಸಿನ್ ನೀಡಲಾಗಿದೆ. ಹಣ ಕೊಟ್ಟು ವ್ಯಾಕ್ಸಿನ್ ಹಾಕಿಸಿಕೊಂಡಿದ್ರು. ನೋ ಯೂಸ್ ವಯಲ್ನಿಂದ ಇಂಜೆಕ್ಷನ್ ಡ್ರಾ ಮಾಡಿ ಗಂಟೆಗಳು ಕಳೆದ ಬಳಿಕ ವ್ಯಾಕ್ಸಿನ್ ನೀಡಿದ್ದು. ಈ ರೀತಿ ವ್ಯಾಕ್ಸಿನೇಷನ್ ಮಾಡಿದರೆ ಪ್ರಯೋಜನವಿಲ್ಲ, ಇಂತಹ ವ್ಯಾಕ್ಸಿನ್ ಹಾಕಿಸಿಕೊಂಡವರಿಗೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಅಂತ ಡಿಸಿಪಿ ಸಂಜೀವ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಸದಿಕಿಷ್ಟ ಸುದ್ದಿ ನೋಡ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಅಂಡ್ ಯುಆರ್ ವಾಚಿಂಗ್ ನ್ಯೂಸ್ ಅಲರ್ಟ್. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗಿ. ಜೈ ಹಿಂದ್, ಜೈ ಭುವನೇಶ್ವರ್.